ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 8:35 ಆಗಿದೆ. ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಗ ಒಂದು ಹೆವಿ ಹಿಸ್ಟ್ರಿ ಇರೋ ಜಾಗನೇ, ಮತ್ತು ಅದನ್ನು ಮಿನಿ ಹಂಪಿ ಅಂತಲೂ ಕರಿಬೋದು. ಯಾಕಂದರೆ ಅಲ್ಲಿರೋ ಕಟ್ಟಡಗಳು, ಬಿಲ್ಡಿಂಗ್ ಸ್ಟ್ರಕ್ಚರ್ಸು ಎಲ್ಲ ಹಂಪಿಗೆ ಮ್ಯಾಚ್ ಆಗುತ್ತೆ ಅದರಿಂದ. ಸೊ ನಾವು ಹೋಗ್ತಾ ಇರೋ ಜಾಗದ ಹೆಸರು ಬಂದು ಸೋಮನಾಥಪುರ ಅಂತ. ನಮ್ಮ ಮಂಡ್ಯದಿಂದ ಇದು 30 ಕಿಲೋಮೀಟರ್ ಆಗುತ್ತಷ್ಟೇ. ಸೊ ಬನ್ನಿ, ಹೋಗಿ ಹೆಂಗಿದೆ ಪ್ಲೇಸು ಅಂತೆಲ್ಲ ನೋಡೋಣ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಿದು, ನಾನು ಹೋಗಿರಲಿಲ್ಲ ಯಾವತ್ತೂ ಅಲ್ಲಿಗೆ. ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಬೆಳಗ್ಗೆ ರೈಡ್ ಹೋಗೋದಂದ್ರೇ ಚೆಂದ ನೋಡಿ. ಏನು ಹೇಳಿ, ಬೆಳಗ್ಗೆ ರೈಡ್ ಹೋಗೋದಂದ್ರೇ ಚೆಂದ, ಯಾಕಂದರೆ ವೆದರ್ ಕೂಡ ಚಿಲ್ ಆಗಿದೆ. ಇವಾಗ 8:35 ಆಗಿದೆ, ಆದ್ರೂ ಇನ್ನೂ ಒಂದು 7 ಗಂಟೆ ಅನ್ನೋ ಫೀಲ್ ಇದೆ. ಅಷ್ಟೊಂದೇನು ಚಳಿ ಇಲ್ಲ, ನಾರ್ಮಲ್ ಆಗಿದೆ ವೆದರು. ಈ ಥರ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಾಡಿಯಲ್ಲೆಲ್ಲ ಹೋಗಿದ್ದು ಬರೋಕ್ಕೆ, ಬೈಕ್ ರೈಡ್ ಮಾಡೋಕ್ಕೆ. ಇಂಥ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ತೊಗೊಂಡಿರೋ ರೂಟ್ ಕೂಡ ಹಂಗೆ ಇರೋದು, ಆಲ್ಮೋಸ್ಟ್ ಒಂಚೂರು ಚಿಲ್ಲಾಗಿರೋ ಜಾಗನೇ ನೋಡಿ. ಫುಲ್ ಎಲ್ಲ ಗ್ರೀನರಿ, ಬನ್ನೂರು ರೋಡ್ ಇದು. ಫುಲ್ಲು ವಿಲೇಜ್ ಮೇಲೆ ಹೋಗೋದು, ನಾವು ಹೈವೇ ತಗೊಳ್ಳಿಲ್ಲ ಅದಕ್ಕೆ. ನೋಡಿ ಕಂಪ್ಲೀಟು, ನಾವು ತೊಗೊಂಡಿರೋ ಜಾಗ ಕೂಡ ಕಂಪ್ಲೀಟ್ ವಿಲೇಜ್. ಅದಕ್ಕೆ ಇಂಥ ಅದಕ್ಕೆ ವೆದರ್ ಕೂಡ ಸಪೋರ್ಟ್ ಮಾಡುತ್ತೆ. ಫುಲ್ ಎಲ್ಲ ಗ್ರೀನರಿ ಇರುತ್ತಲ್ಲ, ಇದು ಒಂದು ಸ್ವಲ್ಪ ದೂರ ಆದಮೇಲೆ ಮತ್ತೆ ಗ್ರೀನರಿ ಆಗಿಬಿಡುತ್ತೆ ಆ ಥರ. ಆಯಿತು, ಇಲ್ಲಿ ಏನಕ್ಕೆ ನಿಲ್ಸಿದ್ದೀನಿ ಅಂದರೆ ಆ ಕಡೆ ವ್ಯೂ ನೋಡಿ ಹೆಂಗಿದೆ. ಸೆಂಟ್ರಲ್ ಒಂದು ದೇವಸ್ಥಾನ ಇದೆ, ವ್ಯೂ ನೋಡಿ ಏನು ಸಖತ್ತಾಗಿದೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ರೈಡ್ನ ಸೂಪರ್ ಆಗಿರುತ್ತೆ ಅನ್ನೋದು. ಒಂಥರ ಫಾಗ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಅಲ್ಲಿ ನೋಡಿ ಗ್ರೂಪು, ಒಂದು ಗುಂಪಲ್ಲಿ ಕೊಕ್ಕರೆಗಳೆಲ್ಲ ಇದೆ, ಸಖತ್ತಾಗಿದೆ ಅಲ್ವಾ. ಮೇಲ್ಗಡೆ ಇವಾಗ ತಾನೇ ಸೂರ್ಯ ಹುಟ್ಟುತ್ತಾ ಇರೋ ಥರ ಬರ್ತಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹೋಗೋದ, ಇಲ್ಲಿಂದ ಇನ್ನೂ 22-23 ಕಿಲೋಮೀಟರ್ ಇದೆ ಅಷ್ಟೇ. ಇನ್ನೇನು ಇವಾಗ ಬನ್ನೂರ್ ಹತ್ರ ಇದ್ದೀವಿ ನೋಡಿ, ಹಾಕಿದ್ದಾರೆ ಮೇಲೆ ಬೋರ್ಡು ವೆಲ್ಕಮ್ ಟು ಬನ್ನೂರ್ ಅಂತ. ಸೊ ಇಲ್ಲಿ ರೈಟ್ ತಗೋಬೇಕು, ಗೂಗಲ್ ಹಾಕಾನು ಹೇಳಿದ್ರು. ಸೊ ಇಲ್ಲಿ ರೈಟ್ ತಗೋಬೇಕು, ಬನ್ನೂರ್ ಒಳಗಡೆ ಇನ್ನೂ ಒಂದು 7-8 ಕಿಲೋಮೀಟರ್ ಇರ್ಬೋದು. ಈ ರೋಡ್ ನೋಡ್ತಾ ಇದ್ರೆ ಆಲ್ರೆಡಿ ಒಂದು 2-3 ತಿಂಗಳು ಹಿಂದೆ BRLsಗೂ ಇದೇ ರೋಡ್ ತಗೊಂಡಿದ್ದು, ಆ ವಿಡಿಯೋ ಕೂಡ ಹಾಕಿದ್ದೀನಿ ಲೈಕ್ ಕಾರ್ಡಲ್ಲಿ, ಎಲ್ಲರೂ ಲಿಂಕ್ ಬರ್ತಾ ಇರುತ್ತೆ, ಒಂದ್ಸರಿ ಚೆಕ್ಔಟ್ ಮಾಡಿ ಆ ವಿಡಿಯೋನು. ಸೊ ಇಲ್ಲಿ ರೈಟ್ ತಗೋಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ, ಅವಲೆ ಕೋತಿಗಳೆಲ್ಲ ಇದಾವೆ ಇಲ್ಲಿ. ಸೊ ಹಾಕಾಯ್ತು ಗಾಡಿ ಪಾರ್ಕ್ ಮಾಡಿ.
ಇವಾಗಷ್ಟೇ ಟಿಕೆಟ್ ಎಲ್ಲ ಪೇ ಮಾಡಿದ್ವಿ. ಆನ್ಲೈನ್ ಸ್ಕ್ಯಾನರ್ ವರ್ಕ್ ಆಗ್ತಿರಲಿಲ್ಲ, ಅದರಿಂದ ಒಂದು ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ದೇವಸ್ಥಾನ ಇಲ್ಲಿಂದ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ, ಸುತ್ತ ಗ್ರೀನರಿ. ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಒಬ್ರಿಗೆ 20 ರೂಪಾಯಿ ಆಗುತ್ತೆ. ಸೊ ಅಷ್ಟು ದೂರದಿಂದ ನಡ್ಕೊ ಬಂದ್ವಿ ಇಲ್ಲಿ ಗಂಟ. ಸೊ ಈ ದೇವಸ್ಥಾನದ ಹೆಸರು ಚೆನ್ನಕೇಶ್ವರ ದೇವಸ್ಥಾನ ಅಂತ, ಸೋಮನಾಥಪುರ. ಇಲ್ಲೊಂದು ಮರ ಸಕ್ಕದಾಗಿದೆ ಅಲ್ವಾ, ಕೇವಲ ಚಪ್ಪಲಿ ಬಿಡಬೇಕು, ಚಪ್ಪಲಿ ಬಿಡೋಣ ಹೋಗ್ಬಿಟ್ಟು. ಕಂಪ್ಲೀಟ್ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. 3 ಲ್ಯಾಂಗ್ವೇಜಸ್ ಕೊಟ್ಟಿದ್ದಾರೆ, ಇಂಗ್ಲೀಷ್, ಹಿಂದಿ, ಕನ್ನಡ. ಸರ್ ಇದು ಹೇಳಿದ್ನಲ್ಲ ಮಿನಿ ಹಂಪಿ ಥರ ಇದೆ ಅಂತ, ಹಿಂಗೆ ಹಿಂಗಿದೆ ಸುತ್ತ. ಎಂಟ್ರಿ ನೋಡಿ ಹಿಂಗಿದೆ, ಸಖತ್ತಾಗಿದೆ. ಫುಲ್ ನಿಶಬ್ದವಾಗಿದೆ, ಮಾತ್ರ ಯಾರು ಹಚ್ಕೊಂಡ್ರೆ ಮಾತ್ರ ಕೇಳಿಸ್ತೈತೆ. ಸರ್ ನಾವು ಈ ದೇವಸ್ಥಾನ ಕಂಪ್ಲೀಟ್ ನೋಡ್ತಾ ಇರ್ತೀವಿ, ನೀವು ಒಂದು ಸಿನಿಮ್ಯಾಟಿಕ್ ಶಾರ್ಟ್ ನೋಡ್ಕೊ ಬನ್ನಿ ಅಲ್ಲಿ ಗಂಟ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ ಬಿಡಿ. There's no way this is real life. There's no telling you're the right girl. So I can only say that it feels right. It feels right. ಇಷ್ಟು ನೀಟಾಗಿ ಒಂದು ಫಿನಿಶ್ ಕೊಟ್ಟಿದ್ದಾರೆ ಇದಕ್ಕೆ, ಆಗಿನ ಕಾಲದ ಕೆಲ್ಸನೇ ಕೆಲಸ. ಸೊ ಇಲ್ಲೆಲ್ಲ ಒಂದಷ್ಟು ಬಾಗಿಲುಗಳಿದೆ, ಏನಕ್ಕೆ ಇಲ್ಲಿ ಪೂರ್ತಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಲ್ಲೆಲ್ಲ ಬಾಗಿಲುಗಳಿದೆ, ಇಲ್ಲೆಲ್ಲ ಅವಾಗ ಒಂದೊಂದು ದೇವ್ರು ಇತ್ತು ಅನ್ಸುತ್ತೆ ಒಳಗಡೆ, ಇವಾಗ ನೋಡಿ ಏನಿಲ್ಲ ನೋಡಿ, ಹೊರಗಡೆ ಏನಿಲ್ಲ ಅನಿಸ್ತಿದೆ. ಸೊ ಬಾಗಿಲೆಲ್ಲ ಹೊಸ್ದಾಗಿ ಕಟ್ಟಿರೋದಿದ್ದವು, ಹಳೆ ಕಾಲದ್ದೆಲ್ಲ ಬಾಗಿಲುಗಳು, ಬರೀ ಕಲ್ಲು, ಆ ಥರದ ಐಟಮ್ಗಳೆಲ್ಲ ಹಳೆ ಕಾಲದ್ದಷ್ಟೇ. ಇದೆಲ್ಲ ಫಿನಿಶ್ ನೋಡಿ, ಬಾಗಿಲು ಫುಲ್ಲು ಹೊಸ ಬಾಗಿಲು ಥರ ಇದೆ. ಮಾತ್ರ ಈ ದೇವಸ್ಥಾನದ ಶೇಪ್ಗಳು ಕೊಟ್ಟಿದ್ದಾರಲ್ಲ, ಅದನ್ನ ನೋಡಿ ಹೆಂಗಿದೆ ಅಂತ. ನಾವು ವರ್ಕಿಂಗ್ ಡೇಸಲ್ಲಿ ಬಂದಿದ್ದೀವಿ, ಅದರಿಂದ ಒಂದು ಉಪಯೋಗ ಅಷ್ಟೇ. ಏನಂದರೆ ಈ ನಾರ್ಮಲ್ ಡೇಸಲ್ಲಿ ಬಂದುಬಿಟ್ಟಿದ್ದಿದ್ರೆ ತುಂಬ ರಶ್ ಇರೋದು. ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಸಣ್ಣ ಸಣ್ಣ ಸ್ಟೆಪ್ನೂ ಇದೆ ನೋಡಿ, ಏನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಬಾಗಿಲುಗಳನ್ನ ಮಾತ್ರ ಹೊಸದಾಗಿ ರೀಬಿಲ್ಡ್ ಮಾಡಿದ್ದಾರೆ ಅಷ್ಟೇ, ಇನ್ನೆಲ್ಲ ಹಳೆದೆ. ಸೊ ಇವಾಗ ಇಲ್ಲಿಂದ ಒಂದು ರೌಂಡು ಅಲ್ಲಿ ಗಂಟೆ ಹೋಗ್ಬಿಟ್ಟು ಅಲ್ಲಿಂದ ಒಳಗಡೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಡ್ಯಾಮೇಜ್ ಇದೆ, ಅದಕ್ಕೆ ಪೂಜೆ ಮಾಡಲ್ಲ, ಟೂರಿಸಂ ಪ್ಲೇಸ್ ಸೆಂಟ್ರಲ್ ಗವರ್ನಮೆಂಟ್ ಅಷ್ಟೇ, ಪೂಜೆ ನಡೆಯಲ್ಲ. ಥ್ಯಾಂಕ್ ಯು, ನೋಡ್ಲಿಕ್ಕೆ ಟೆಂಪಲ್ ಹಳೆ ಟೆಂಪಲ್. ಸೊ ಹೇಳ್ದಂಗೆ ಬರೀ ನೋಡಕ್ಕೆ ಮಾತ್ರ ಇದು ಟೂರಿಸಂ ಟೆಂಪಲ್ ಅಷ್ಟೇ, ಅಲ್ಲಿ ಏಟ್ ಆಗಿದೆ ಮೂರ್ತಿಗೆ, ಅದರಿಂದನೇ ಪೂಜೆ ನಡೆಯಲ್ಲ ಇಲ್ಲಿ ಏನುವೆ. ಸೊ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ, ಕಂಪ್ಲೀಟ್ ಇಲ್ಲಿಂದ ಅಲ್ಲಿ ಗಂಟ ನೋಡ್ಕೊಂಡು ಹೋದ್ಮೇಲೆ. ಸೆಂಟ್ರಲ್ ಗೌರ್ನಮೆಂಟ್ ಅಂತ ಇದು. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ, ಎಂಟ್ರಿ ನೋಡಿ ಹಿಂಗಿದೆ.
ವಿಗ್ರಹಗಳು ನೋಡಿ, ಒಂದೇ ಒಂದು ಕಲ್ಲಲ್ಲಿ ಕೆತ್ತಿರೋದು, ಒಂದೇ ಒಂದು ಕಲ್ಲಿದು ಕಂಪ್ಲೀಟ್ ಈ ದೇವ್ರ ಕೆತ್ತನೆ ಮಾಡಿರೋದು. ಏನು ಕತ್ಲೆ ಗುರು, ಏನು ಸೈಲೆಂಟ್ ಆಗಿದೆ, ಲೈಟ್ಗಳು ಹಾಕೋರೆ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಅನ್ಸುತ್ತೆ. ಗೋಪುರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು, ನಮ್ಮ ನಿಜವಾಗ್ಲೂ ಇಷ್ಟೊಂದು ಬೆಳಕಲ್ಲಿ ಕಾಣಿಸ್ತಾನೆ ಇಲ್ಲ. ಸಖತ್ ಕತ್ಲೆ ಇದೆ. ಇವಾಗ ಒಂದು ಮೇಲ್ಗಡೆ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಹೆಂಗಿದೆ ಅಂತ ನೋಡಿ. ಏನು ಸಖತ್ತಾಗಿದೆ ಗುರು, ಒಂಥರ ನೋಡ್ತಾ ಇರೋದು ಬಿದ್ದೋಯ್ತದ ಅನ್ಸುತ್ತೆ. ಈ ಕಡೆ ಅನಿಸ್ತಿದೆ ಮನಿ ಮಾಡೋದು. ಹಾಂ, ಇಲ್ಲೂ ಕೂಡ ಇದೆ ನೋಡಿ. ಏನು ಚೆನ್ನಾಗಿ ಐಡಿಯಾ ಉಪಯೋಗಿಸಿ ಕೆತ್ತನೆ ಮಾಡಿದ್ದಾರೆ ಕಂಬಗಳು ನೋಡಿ. ಇವು ಮಡಕೆ ಮಾಡ್ತಾರಲ್ಲ, ಅದಾದರೆ ತಿರುಗಿಸ್ಬಿಟ್ಟು ಈ ಥರ ಲೈನಿಂಗ್ ಎಲ್ಲ ಕೊಟ್ಟು ಆ ಮಣ್ಣನ್ನು ಒಂದು ಶೇಪ್ ಕೊಡ್ತಾರೆ ಮಡಕೆಗೆ. ಅಂದರೆ ಇದರಲ್ಲಿ ಕಲ್ಲನ್ನ ಹಿಂಗೆ ಕೊಟ್ಟಿದ್ದಾರೆ ಶೇಪು. ವಾವ್, ಸೂಪರ್. ಕಲ್ಲುಗಳು ಕೂಡ ಹುಡುಕಿ ಚೆನ್ನಾಗಿ ಯಾವ್ದು ಚೆನ್ನಾಗಿದೆ ಅದರಿಂದನೇ ಮಾಡಿದ್ದಾರೆ. ನಿಜವಾಗ್ಲೂ ಒಂಥರ ಗೌ ಅಂತಿದೆ ದೇವಸ್ಥಾನ. ಓಕೆ, ಇಲ್ಲಿ ಹೆಂಗಿದೆ ಇದು ದೇವಸ್ಥಾನದ ಒಳಗಡೆ ವ್ಯೂ ನೋಡಿ. ಒಳಗಡೆ ಇದೇ ವಿಗ್ರಹ, ಒಂಚೂರೆಲ್ಲ ತೆಗ್ದಾಗಿದೆ ಅದರಿಂದ ಪೂಜೆ ನಡೀತಿಲ್ಲ ನೋಡಿ. ಕೃಷ್ಣನ ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಲ್ಲ, ಅದು ಹೆಂಗೆ ಇಷ್ಟೊಂದು ನೀಟಾಗಿ ಕೆತ್ತನೆ ಮಾಡ್ತಿದ್ರು ಇವರು. ಎಷ್ಟು ಸಣ್ಣ ಇದೆ ಗೊತ್ತಾ ಇದು ನೋಡಿ. ಮೇಲೆ ಒಂದೊಂದು ವಿಗ್ರಹನು ಕುತ್ಕೊಂಡು ಕೆತ್ತನೆ ಮಾಡಿದ್ದಾರೆ ಅಂದರೆ ಪಾಪ. ಅದಕ್ಕೆ ಹಳೆ ಕಾಲದವರೆ ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದು. ಸೊ ಇವಾಗ ದೇವಸ್ಥಾನದ ಒಂದು ಸ್ವಲ್ಪ ಹೊತ್ತು ಒಳಗಡೆ ಕೂತಿದ್ದೀವಿ ದೇವಸ್ಥಾನದ ಒಳಗಡೆನೆ. ಸೊ ಇಲ್ಲಿ ಏನು ಹಿಸ್ಟ್ರಿ, ಏನು ಇದು, ಏನು ಇದರ ಬಗ್ಗೆ ಹಿಸ್ಟ್ರಿ ಅಂತ ಹೇಳಿದ್ರೆ, ಇದನ್ನು ಕಟ್ಸಿದ್ದು ಬಂದುಬಿಟ್ಟು ಸೋಮನಾಥ ಅಂತ. ಇದೆ ಊರ ಹೆಸರು ಕೂಡ ಸೋಮನಾಥಪುರ ಅಂತಲೇ ಬರುತ್ತೆ ಅದರಿಂದ. ಸೊ ಅವನು ಹೊಯ್ಸಳ ರಾಜರಿಗೆ ಕೆಲಸ ಮಾಡ್ತಿದ್ದಾನೆ. ಆ ರಾಜನ ಹೆಸರು ನರಸಿಂಹ ಅಂತ. ಅವನು ಈ ವಿಷ್ಣುವಿನ ದೇವಸ್ಥಾನ ಕಟ್ಟೋದು. ಕಟ್ಟಿ ಒಂದು ಸ್ವಲ್ಪ ವರ್ಷಗಳಾದಮೇಲೆ ಅಲ್ಲಿ ದೇವ್ರ ವಿಗ್ರಹದಲ್ಲಿ ದದ್ದಾಗುತ್ತೆ, ಒಂಚೂರು ಕ್ರ್ಯಾಕ್ ಬರುತ್ತೆ, ಅದರಿಂದ ಇಲ್ಲಿ ಪೂಜೆ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಇದನ್ನು ಟೂರಿಸಮ್ ಟೆಂಪಲ್ ಅಂತ ಕಂಪ್ಲೀಟಾಗಿ ಕನ್ವರ್ಟ್ ಮಾಡಿ ಟೂರಿಸಮ್ ಮಾತ್ರ ಒಳಗಡೆ ಬಿಡ್ತಾರೆ. ಇಲ್ಲಿ ಪೂಜೆ ನಡೆಯಲ್ಲ, ಏನು ಒಂಥರ ಚಿನ್ನದ ಆಭರಣಗಳು ಅದು ಏನೂ ಇಲ್ಲ ಅಂತ ನಮಗೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು. ಇದೇನೋ ಸೀಸನ್ನು ಟೂರಿಸಮ್ ಸೀಸನ್ ಆಗಿದ್ದಿದ್ರೆ ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೂ ಕೂಡ ನೀವು ಪೇ ಮಾಡಬೇಕು, ಅಲ್ಲಿ ಚಾರ್ಜಸ್ ಇರುತ್ತೆ, ಟಿಕೆಟ್ ಇರುತ್ತೆ. ಇದೇನು ವರ್ಕಿಂಗ್ ಡೇಸು ಮತ್ತು ವೀಕೆಂಡ್ ಆಗಿರೋ ಏನು ಆಗಿರೋದೇ ಇರೋದ್ರಿಂದ ನಿಮಗೆ ಬರೀ 20 ರೂಪಾಯಿ ಕೊಟ್ಟು ಎಂಟ್ರಿ ಫೀಸ್ ಕೊಟ್ಬಿಟ್ಟು ಬರಬೇಕಷ್ಟೆ. ಸೊ ಎಂಟ್ರೆನ್ಸಿಗೆ ಬಂದ್ವಿ ಇವಾಗ. ಸೊ ಗಾರ್ಡನ್ ಏರಿಯಾ ಅಂದರೆ ಅಲ್ಲಿ ಒಳಗಡೆ ಹೆಂಗೇದ್ರೂ ಹೋಗೋಕ್ಕಾಗಲ್ಲ, ಅದರಿಂದ ಅಲ್ಲೇನು ರೆಕಾರ್ಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ, ಇದೇ ಗಾರ್ಡನ್ ಏರಿಯಾ ಇದೆಯಲ್ಲ, ಇದೇ ಕಂಪ್ಲೀಟ್ ಗಾರ್ಡನ್ ಏರಿಯಾ. ಸೊ ಇಲ್ಲೇನು ರೆಕಾರ್ಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ, ಏನು ಹೋಗೋಕ್ಕಾಗಲ್ಲ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಇವಾಗ ಹೊರಗಡೆ ಹೋಗಿ ಸ್ವಲ್ಪ ತಿಂಡಿ ಗಿಂಡಿ ತಿನ್ಕೊಂಡು ಡೈರೆಕ್ಟ್ ಮನೆಗೆ ಹೊರಡೋದೆ. ಸೊ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಗುಡ್ ಬೈ.